ಹಲೋ ಇವ್ರ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಲ್ಲಿ ನಮಗೆ ಏನಾದರೂ ಹೊಸ ಅಪ್ಡೇಟ್ ಬಂದರೆ ಅದು ಮೊದಲು ಕೆಲವು ಜನರಿಗೆ ಮಾತ್ರ ಬರುತ್ತೆ ನಂತರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ಕೂಡ ಅದು ರೋಲ್ ಔಟ್ ಆಗುತ್ತೆ ಆ ರೀತಿ ನಮಗೆ ಆ ಅವರು ಒಂದು ಹೊಸ ಒಂದು ಅಪ್ಡೇಟ್ನ ಏನು ಒಂದು ಲಾಂಚ್ ಮಾಡ್ತಾರೆ ಅಥವಾ ಪ್ರಯೋಗ ಒಂದು ಮೊಟ್ಟ ಮೊದಲು ಪ್ರಾಯೋಗಿಕವಾಗಿ ಅದನ್ನ ಕೆಲವು ಜನರಿಗೆ ಮಾತ್ರ ಬಿಡ್ತಾರೆ ಆ ರೀತಿ ಅವರು ಲಾಂಚ್ ಮಾಡಿದ ತಕ್ಷಣ ನಮಗೆ ಆ ಅಪ್ಡೇಟ್ ಅನ್ನೋದು ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಇವತ್ತು ಚರ್ಚೆ ಮಾಡೋಣ ಅದು ಎಲ್ರಿಗೂ ಕೂಡ ರೋಲ್ ಔಟ್ ಆಗೋದಿಲ್ಲ ಇದು ಕೆಲವು ಜನರಿಗೆ ಮಾತ್ರ ಒಂದು ಒಂದು ಪ್ರಾಯೋಗಿಕವಾಗಿ ಮೊದಲು ಲಾಂಚ್ ಮಾಡ್ತಾರೆ ನಂತರದಲ್ಲಿ ಅದು ಸಕ್ಸಸ್ ಆಗಿದೆ ಅಂತ ಅನಿಸಿದ್ರೆ ಎಲ್ಲರ ಒಂದು ರಿವ್ಯೂನ ಕಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಎಲ್ರಿಗೂ ಅದನ್ನ ಒಂದು ರೋಲ್ ಔಟ್ ಮಾಡ್ತಾರೆ ಆ ರೀತಿ ಅವರು ಅಪ್ಡೇಟ್ ಮಾಡಿದ ತಕ್ಷಣ ಅದು ನಮಗೆ ಸಿಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಅದಕ್ಕಾಗಿ ನಾವು ಒಂದು ಇನ್ಸ್ಟಾಗ್ರಾಮ್ನ ಬೇಟಾ ಟೆಸ್ಟ್ರ್ ಪ್ರೋಗ್ರಾಮ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಗ್ರಾಮ್ನ ಬೇಟಾ ಟ್ರಸ್ಟ್ ಟೆಸ್ಟರ್ ಪ್ರೋಗ್ರಾಮ್ ಅಂದರೆ ಅಲ್ಲಿ ಏನಾಗುತ್ತೆ ಆ ಪ್ರೋಗ್ರಾಮ್ನಲ್ಲಿ ಇರೋರಿಗೆ ಮೊದಲು ಅವರು ಯಾವುದೇ ಅಪ್ಡೇಟ್ನ ಮೊದಲು ಅಥವಾ ಯಾವುದೇ ಹೊಸ ಫೀಚರ್ನವರು ಲಾಂಚ್ ಮಾಡಿದರೆ ಅವರಿಗೆ ಮಾತ್ರ ಅದನ್ನ ಮೊದಲು ಕೊಡ್ತಾರೆ ಅಂದರೆ ಬೇಟಾ ಟೆಸ್ಟರ್ ಪ್ರೋಗ್ರಾಮ್ನಲ್ಲಿ ಇರೋರಿಗೆ ಮಾತ್ರ ಅದು ಮೊದಲು ಬರುತ್ತೆ ಅಲ್ಲಿ ಎಲ್ಲರೂ ಯೂಸ್ ಅವರು ಯೂಸ್ ಮಾಡಿದ ನಂತರದಲ್ಲಿ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅವರಿಗೆ ಅನಿಸಿದಾಗ ಅದು ಎಲ್ರಿಗೂ ಕೂಡ ರೋಲ್ಔಟ್ ಆಗುತ್ತೆ ವಾಟ್ಸಪ್ ಕೂಡ ಹಾಗೆ ಎಲ್ಲ ಆ್ಯಪ್ಗಳು ಕೂಡ ಹಾಗೆ ಅದು ಇನ್ಸ್ಟಾಗ್ರಾಮ್ನ ಒಂದು ಬೇಟಾ ಟೆಸ್ಟರ್ ಪ್ರೋಗ್ರಾಮ್ನ ನಾವು ಯಾವ ರೀತಿ ಜಾಯಿನ್ ಆಗಬೇಕು ಅಂತ ಇವತ್ತು ನಾವು ಚರ್ಚೆ ಮಾಡೋಣ ಅದಕ್ಕಾಗಿ ಮೊದಲು ನಾವು ಏನು ಮಾಡಬೇಕಂದ್ರೆ ಸ್ನೇಹಿತರೆ ನಮ್ಮ ಒಂದು ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಗ್ರಾಮ್ನ ಬೇಟಾ ಟೆಸ್ಟರ್ ಪ್ರೋಗ್ರಾಮ್ ಜಾಯಿನ್ ಆಗಬೇಕು ಅಂದರೆ ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಮೇಲೆ ಸರ್ಚ್ ಬಾರ್ನಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಪ್ನ ಸರ್ಚ್ ಮಾಡಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಅಂತ ಇಲ್ಲಿ ನೋಡಿ ಸರ್ಚ್ ಮಾಡಿದ್ದೀನಿ ಆಲ್ರೆಡಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಇನ್ಸ್ಟಾಗ್ರಾಮ್ ಆ್ಯಪ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಓಪನ್ ಆಗಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹಲವಾರು ಡಿಟೇಲ್ಸ್ಗಳು ಓಪನ್ ಆಗುತ್ತೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡ್ಬೋದು ಆ್ಯಪ್ ಸಪೋರ್ಟ್ ಅಂತ ಇದೆ ಅದಕ್ಕೆ ಕೆಳಗಡೆ ಜಾಯಿನ್ ಬೇಟಾ ಜಾಯಿನ್ ದ ಬೇಟಾ ಅಂತ ಬರ್ತಾ ಇದೆ ಅಂದರೆ ಜಾಯಿನ್ ದ ಬೇಟಾ ಅಂತ ಅಂದರೆ ಇಲ್ಲಿ ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟ್ರೈ ನ್ಯೂ ಫೀಚರ್ಸ್ ಬಿಫೋರ್ ದೇ ಆರ್ ಆಫಿಷಿಯಲಿ ರಿಲೀಸ್ಡ್ ಅಂದರೆ ಆಫೀಷಿಯಲಿಗೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಮಗೆ ಸಿಗುತ್ತೆ ಅಂತ ಅಂದರೆ ಪ್ರಾಯೋಗಿಕವಾಗಿ ಅವರು ನೋಡಿ ಆ್ಯಪ್ ವಿಲ್ ಬಿ ಕಲೆಕ್ಟೆಡ್ ದ ಶೇರ್ಡ್ ವಿತ್ ದ ಡೆವಲಪರ್ ಟು ಹೆಲ್ಪ್ ಇಂಪ್ರೂವ್ ದ ಆ್ಯಪ್ ಅಂತ ಬರ್ತಾ ಇದೆ ಇಲ್ಲಿ ಕೆಳಗಡೆ ಜಾಯಿನ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ ಆ ಒಂದು ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿಂದ ಒಂದು ಬೇಟಾ ಟೆಸ್ಟರ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಬಹುದು ಇಲ್ಲಿ ಎಲ್ಲರ ಒಂದು ರಿವ್ಯೂಸ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಆ ಒಂದು ಫೀಚರ್ ಅನ್ನೋದು ಎಲ್ರಿಗೂ ಕೂಡ ಸಿಗುತ್ತೆ ನೀವು ನೋಡಿರ್ಬೋದು ಕೆಲವು ಜನರಿಗೆ ಹೊಸ ಹೊಸ ಫೀಚರ್ಗಳು ಬಂದಿರುತ್ತೆ ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಯಾವುದೇ ಆಪ್ ಇರ್ಬೋದು ಕೆಲವು ಜನರಿಗೆ ಅದು ಇನ್ನೂ ಬಂದಿರಲ್ಲ ಅದು ಇದೇ ಒಂದು ಉದ್ದೇಶದಿಂದ ಅದು ಇನ್ನೂ ಎಲ್ರಿಗೂ ಬಂದಿರಲ್ಲ ಇಲ್ಲಿ ನೋಡಿ ಜಾಯಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಜಾಯ್ನಿಂಗ್ ಡೇಟಾ ಅಂತ ಬರ್ತಾ ಇದೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಯು ಆರ್ ಬೇಟಾ ಟೆಸ್ಟ್ ಅಂತ ಬಂತು ಅಂದ್ರೆ ನೀವು ಬೇಟಾ ಟೆಸ್ಟರ್ ಪ್ರೋಗ್ರಾಮ್ನಲ್ಲಿ ಜಾಯಿನ್ ಆಗಿದ್ದೀರಾ ಅಂತ ಅರ್ಥ ಅಂದರೆ ಹೊಸ ಒಂದು ಯಾವುದೇ ಫೀಚರ್ ಬಂದರೂ ಕೂಡ ನಿಮಗೆ ಮೊದಲು ಸಿಕ್ಕೇ ಸಿಗುತ್ತೆ ನಂತರದಲ್ಲಿ ಎಲ್ರಿಗೂ ಸಿಗುತ್ತೆ ಈ ರೀತಿ ನಾವು ಇನ್ಸ್ಟಾಗ್ರಾಮ್ನ ಬೇಟಾ ಟೆಸ್ಟ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಬಹುದು ಹಾಗೆ ನಂತರ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಿಶ್ವವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್